ಬೆಳಗಾವಿ ಬಾಗಲಕೋಟೆ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನೇಕಾರಿಕೆ ಮಾಡುವ ಸಮುದಾಯ ಹೆಚ್ಚಾಗಿವೆ. ದಿನನಿತ್ಯ ನೇಕಾರಿಕೆ ಮಾಡಿ ತನ್ನ ಜೀವನವನ್ನು ಮೊದಲಿನಿಂದಲೂ ವಂಶ ಪರಂಪರೆಯಾಗಿ ಅಸಂಘಟಿತ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಆದರೆ ಅಂದಿನಿಂದ ಇಂದಿನವರೆಗೂ ಕೂಡ ಕಾರ್ಮಿಕ ಇಲಾಖೆ ಮತ್ತು ಸರ್ಕಾರದಿಂದ ಅಗತ್ಯ ಸೌಲಭ್ಯಗಳು ಇವರಿಗೆ ದೊರಕಿಲ್ಲ. ಇವರಿಗೆ ಪ್ರತ್ಯೇಕವಾಗಿ ಕಲ್ಯಾಣ ಮಂಡಳಿ ಸರ್ಕಾರದಿಂದ ರಚನೆ ಮಾಡಿಲ್ಲ. ಇದರಿಂದ ಈ ಕಾರ್ಮಿಕರು ಸಿಗುವ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ಗಡಿನಾಡು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇವರು ನಡೆಸುತ್ತಿದ್ದ ಹೋರಾಟಕ್ಕೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ರಾಜ್ಯಾಧ್ಯಕ್ಷ ಟಿ ಶಿವಕುಮಾರ್ ಅವರ ಆದೇಶದ ಮೇರೆಗೆ ರಾಜ್ಯ ಉಪಸಂಘಟನಾ ಕಾರ್ಯದರ್ಶಿ ಬಸವರಾಜುರವರು ಬೆಂಬಲವನ್ನ ಕೊಟ್ಟು ಮಾತನಾಡಿದ್ದಾರೆ. ಕೂಡಲೇ ಇವರಿಗೆ ಕಾರ್ಮಿಕ ಇಲಾಖೆ ಮತ್ತು ಸರ್ಕಾರ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಕಿವಿ ಮಾತೊಂದನ್ನ ಬಸವರಾಜು ಅವರು ಹೇಳಿದ್ದಾರೆ. ಹಮ್ಮಿಕೊಂಡಿರತಕ್ಕಂತ ಈ ಒಂದು ಪ್ರತಿಭಟನೆಗೆ ಹಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ಹಮ್ಮಿಕೊಂಡಿರತಕ್ಕಂತ ಪ್ರತಿಭಟನೆಗೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಸಂಘಟನೆಯಿಂದ ನಾವು ಸಪೋರ್ಟ್ ಮಾಡ್ತಾ ಇವತ್ತು ರಾಜ್ಯಾದ್ಯಂತ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಸಂಘಟಿತ ಕಾರ್ಮಿಕರುಗಳಲ್ಲಿ ಈ ಕೂಲಿ ನೇಕಾರ ಕಾರ್ಮಿಕ ಬಳಗ ಸಹ ಒಂದು ಇವ್ರಿಗೆ ಸಿಗ್ತಕ್ಕಂಥ ಒಂದು ಸೇವಾ ಭದ್ರತೆ ಅದರಂತೆ ಸಿಗ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ಮತ್ತು ಏನು ಬೇರೆ ಸಂಘಟನೆಗಳಿಗೆ ಯಾವ ರೀತಿ ಏನು ಕಲ್ಯಾಣ ಮಂಡಳಿ ಅಂತಕ್ಕಂಥ ಏನು ಕಮಿಟಿಗಳು ಮಾಡ್ಕೊಂಡಿದ್ದೀರಾ ಆ ರೀತಿ ಈ ಕೂಲಿ ನೇಕಾರಗಳಿಗೆ ಯಾಕಪ್ಪಂದ್ರೆ ನೇಕಾರ ಉದ್ಯಮಗಳಲ್ಲಿ ಮಾಲೀಕರು ಮತ್ತು ಅಲ್ಲಿರ್ತಕ್ಕಂಥವರು ಸಾಕಷ್ಟು ಸವಲತ್ತುಗಳು ತಗೋತಾರೆ. ಆದರೆ ದಿನನಿತ್ಯ ತನ್ನ ಜೀವನ ನಿರ್ವಹಣೆಗಾಗಿ ಮತ್ತು ತನ್ನ ಹೊಟ್ಟೆಪಾಡಿಗಾಗಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ತನ್ನ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥ ಹಲವಾರು ಕೂಲಿ ಕಾರ್ಮಿಕರು ಇದ್ದಾರೆ. ಬೇಕಾರ ಕೂಲಿ ಕಾರ್ಮಿಕರು ಇವ್ರದ್ದೇನಪ್ಪ ಅಂದರೆ ಯಾವುದೇ ರೀತಿ ಸರ್ಕಾರದಿಂದ ಸವಲತ್ತುಗಳು ಸಿಗಲ್ಲ. ಅದೇ ರೀತಿ ಏನು ಯಾವುದೇ ರೀತಿ ಅವ್ರಿಗೆ ಒಂದು ಸರ್ಕಾರದಿಂದ ಅಸಂಘಟಿತ ಕಾರ್ಮಿಕರಾಗಿ ಮೊದಲಿಂದನೇ ಕೆಲಸ ಮಾಡ್ತಾ ಇದೆ. ಈಗಾದರೆ ಒಂದು ಬೇಕಾರ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಹೆಂಗೆ, ಅವ್ರ ಜೀವನದ ಪರಿಸ್ಥಿತಿ ಏನು, ಅವ್ರಿಗೇನಾದ್ರು ಆರೋಗ್ಯಕ್ಕೆ ತೊಂದರೆ ಆದರೆ ಸರ್ಕಾರದಿಂದ ESI PF ಅಂತಕ್ಕಂಥದ್ದು ಸೇರದೇ ಇದ್ದಾಗ ಅವ್ರು ಯಾವ ರೀತಿ ಅಂತಕ್ಕಂಥದ್ದು ಒಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಸೆಕ್ರೆಟರಿಯಾಗಿ ನನ್ನ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬಸವರಾಜು, ಬೆಳಗಾವಿ.